ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಕೋರಿಕೆಯ ವರ್ಗಾವಣೆಯ ಕುರಿತಂತೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ನೋಡೋಣ ಬನ್ನಿ. ಅದಕ್ಕೂ ಮೊದಲನೇದಾಗಿ ಇಲ್ಲಿಯವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ ತಡ ಮಾಡದೆ ಬನ್ನಿ, ಯಾವ ರೀತಿ ನಾವು ಕೋರಿಕೆ ಅರ್ಜಿಗಳನ್ನು ವರ್ಗಾವಣೆಯ ಅರ್ಜಿಗಳನ್ನು ನಾವು ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಇದಕ್ಕೂ ಮೊದಲನೇದಾಗಿ ನಾವು ಗಮನದಲ್ಲೇನಿಟ್ಕೊಳ್ಬೇಕಂದ್ರೆ ಈ ನೀವು ಈಗಾಗಲೇ ಶಿಕ್ಷಕ ಮಿತ್ರದಲ್ಲಿ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೊಂಡಿರ್ತೀರ. ಆ ಪಾಸ್ವರ್ಡನ್ನೇ ಬಳಸ್ಕೊಂಡು ನಾವು EEDS ಈ ಒಂದು ವೆಬ್ಸೈಟಲ್ಲಿ ನಾವು ನಮ್ಮ ಕೋರಿಕೆಯ ವರ್ಗಾವಣೆಗೆ ಕುರಿತಂತೆ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಮೊದಲು sts.karnataka.gov.in/WDS ಈ ಒಂದು ವೆಬ್ಸೈಟ್ಗೆ ನಾವು ಲಾಗಿನ್ ಆದ ನಂತರ ಒಂದು ಈ ರೀತಿ ಸ್ಕ್ರೀನ್ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಲಿಂಕನ್ನು ನಾನು ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ. ಆ ಲಿಂಕನ್ನು ಬಳಸ್ಕೊಂಡು ಕೂಡ ನೀವು ಈ ಒಂದು ಸ್ಕ್ರೀನಿಗೆ ಹೋಗ್ಬೋದು. ಈ ಒಂದು ಸ್ಕ್ರೀನಲ್ಲಿ ಮೊದಲನೇದಾಗಿ ನೀವು ನೋಡ್ತಿರೋ ಹಾಗೆ ಎಂಪ್ಲಾಯಿ, ಆಫೀಸ್ ಮತ್ತು ಸ್ಕೂಲ್ ಅಂತ ಒಂದು ಆಪ್ಷನ್ ಬರುತ್ತೆ. ನೀವು ಎಂಪ್ಲಾಯಿಯನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ KJD ಸಂಖ್ಯೆ, ಈಗಾಗಲೇ ಶಿಕ್ಷಕ ಮಿತ್ರದಲ್ಲಿ ನೀವು ಸೆಟ್ ಮಾಡಿರ್ತಕ್ಕಂಥ ಪಾಸ್ವರ್ಡನ್ನು ಹಾಕಿ, ನಂತರ ಈ ಒಂದು ಕ್ಯಾಪ್ಚಾ ಕೋಡನ್ನು ಕೊಟ್ಟು ನೀವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗಿದ ತಕ್ಷಣ ಈ ಥರ ಒಂದು ಆಪ್ಷನ್ ಬರುತ್ತೆ. ಮೊದಲು ಇಲ್ಲಿ ಯಾವ್ಯಾವ ಆಪ್ಷನ್ ಇದೆ ಅದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಬನ್ನಿ. ನೀವು ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಸ್ಪೆಸಿಫೈಡ್ ಪೋಸ್ಟ್ ಟೀಚರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತಿದೆ. ಇದು ಈಗಾಗಲೇ ಕಾರ್ಯನಿರ್ವಹಿಸುವ ಕನಿಷ್ಠ ಮೂರು ವರ್ಷ ಅಥವಾ ಗರಿಷ್ಠ 5 ವರ್ಷ ಮೀರಿದಂತಹ CRP BRP ಇವರಿಗೆ ಸಂಬಂಧಪಟ್ಟಂಥ ಅರ್ಜಿಗಳನ್ನು ಈ ಸ್ಪೆಸಿಫೈಡ್ ಪೋಸ್ಟ್ ಟೀಚರ್ ಟ್ರಾನ್ಸ್ಫರ್ ಅಪ್ಲಿಕೇಶನಲ್ಲಿ ಸಲ್ಲಿಸಬೇಕಾಗತ್ತೆ. ನಂತರ ಮ್ಯೂಚುವಲ್ ಟೀಚರ್ಸ್ ಟ್ರಾನ್ಸ್ಫರ್ ಅಪ್ಲಿಕೇಶನನ್ನು ಈ ಎರಡನೇ ಆಪ್ಷನ್ನಲ್ಲಿ ಸಲ್ಲಿಸಬೇಕಾಗತ್ತೆ. ಮತ್ತು ಕೋರಿಕೆ ವರ್ಗಾವಣೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನನ್ನು ಈ ಮೂರನೇ ಒಂದು ಆಪ್ಷನಲ್ಲಿ ಸಲ್ಲಿಸಬೇಕಾಗತ್ತೆ. ನಾವಿವತ್ತು ಈ ಒಂದು ಕೋರಿಕೆಯ ವರ್ಗಾವಣೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ನ ಯಾವ ರೀತಿ ನಾವು ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನೋಡ್ಬನ್ನಿ. ಮೊದಲು ಈ ಒಂದು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಒಂದು ಆಪ್ಷನನ್ನು ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಈಗಾಗಲೇ ನಮ್ಮ WDS ಈಗಾಗಲೇ ಇಂಡಿಕೇಟ್ ಆಗಿರ್ತಕ್ಕಂತಹ ಎಲ್ಲ ಮಾಹಿತಿಗಳು ಕೂಡ ನಾವು ಇಲ್ಲಿ ನಾವು ನೋಡ್ಬೋದಾಗಿದೆ. ಇದು ಈಗಾಗಲೇ ಎಂಟ್ರಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಬೋತಿನ್ ಕಪಲ್ ಆಗಿರ್ತಕ್ಕಂತಹ ಶಿಕ್ಷಕರು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮೊದಲು ಇಲ್ಲಿ ಮೆರಿಟಲ್ ಸ್ಟೇಟಸ್ ಅಂತಿದೆ, ನಿಮ್ಮ ಮೆರಿಟಲ್ ಸ್ಟೇಟಸನ್ನು ನೀವು ಮೊದಲು ನಮೂದಿಸಬೇಕಾಗುತ್ತೆ. ನಂತರ ನಿಮ್ಮ ಸ್ಪೋಸ್ ನೇಮ್, ಅವರ ಸ್ಪೋಸ್ ನೇಮನ್ನು ಕೊಡಿ. ನಂತರ ಸ್ಪೋಸ್ ವರ್ಕಿಂಗ್ ಆರ್ ನೋ ಅಂತಿದೆ, ಬೋತಿನ್ ಕಪಲ್ ಆಗಿದ್ದರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಸ್ಪೋಸಿನ ಡೆಸಿಗ್ನೇಷನ್ ಕೇಳುತ್ತೆ, ಮತ್ತು ಸ್ಪೋಸ್ ವರ್ಕಿಂಗ್ ಡಿಸ್ಟಿಕ್ ತಾಲೂಕು ಕೇಳುತ್ತೆ, ಮತ್ತು ವರ್ಕಿಂಗ್ ಅಡ್ರೆಸ್ಸನ್ನು ಕೇಳುತ್ತೆ. ಈ ಎಲ್ಲ ಮಾಹಿತಿಗಳನ್ನು ಮೊದಲು ಟೈಪ್ ಮಾಡಿ. ನಂತರದಲ್ಲಿ ಕೆಳಗಡೆ ಬಂದರೆ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಫಾರ್ ಅಂತ ಒಂದು 16ನೇ ಕಾಲಮ್ನಲ್ಲಿದೆ. ಇದು ಬಹಳ ಮುಖ್ಯ. ಇಲ್ಲಿ 3 ಆಪ್ಷನ್ ಬರುತ್ತೆ, ವಿತಿನ್ ಡಿಸ್ಟಿಕ್ ಅಂತ ಇದೆ, ಜಿಲ್ಲೆಯ ಒಳಗೆ, ಔಟ್ ಆಫ್ ಡಿಸ್ಟಿಕ್, ವಿತಿನ್ ಡಿವಿಷನ್. ನೀವು ನಿಮ್ಮ ಡಿವಿಷನಲ್ಲೇ ಬೇರೆ ಜಿಲ್ಲೆಗೆ ವರ್ಗಾವಣೆ ಬಯಸ್ತಾ ಇದ್ದರೆ ಔಟ್ ಆಫ್ ಡಿವಿಷನ್, ಔಟ್ ಆಫ್ ಡಿಸ್ಟಿಕ್, ವಿತಿನ್ ಡಿವಿಷನ್, ಈ ಒಂದು ಆಪ್ಷನ್ನ ತಗೊಳ್ಬೇಕಾಗತ್ತೆ. ಮೂರನೇದು ಔಟ್ ಆಫ್ ಡಿವಿಷನ್, ನೀವು ಈಗ ಕಾರ್ಯನಿರ್ವಹಿಸಿರ್ತಕ್ಕಂತಹ ವಿಭಾಗದ ಹೊರಗಡೆ ಒಂದು ವರ್ಗಾವಣೆ ಕೊಡ್ತಾ ಇದ್ದರೆ ಈ 3ನೇ ಆಪ್ಷನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ನಂತರದಲ್ಲಿ ನೀವು ಯಾವ ಒಂದು ಪ್ರಯಾರಿಟಿನಲ್ಲಿ ಈ ಒಂದು ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡಬೇಕಾಗತ್ತೆ. ಇಲ್ಲಿ ನಾವು ಪ್ರಯಾರಿಟಿಯನ್ನು ಅಪ್ಲೈ ಮಾಡ್ತಾ ಇದ್ದರೆ ನೀವು ಎಸ್ ಅಂತ ಕೊಡಬೇಕಾಗತ್ತೆ. ಎಸ್ ಅಂತ ಕೊಟ್ಟರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಒಟ್ಟು 5 ಪ್ರಯಾರಿಟಿಗಳಿದೆ. ಆ ಪ್ರಯಾರಿಟಿ ಬಗ್ಗೆ ಒಂದು ಸ್ವಲ್ಪ ಮೊದಲು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇ ಪ್ರಯಾರಿಟಿ ಏನು ತಿಳಿಸುತ್ತೆ ಅಂದರೆ, ಟೀಚರ್ ಆರ್ ಸ್ಪೋಸ್ ಆರ್ ಚಿಲ್ಡ್ರನ್ ಸಫರಿಂಗ್ ಫ್ರಮ್ ಟರ್ಮಿನಲ್ ಇಲ್ ಕೇಸ್. ಯಾವುದಾದ್ರೂ ಮೆಡಿಕಲ್ ಕೇಸಲ್ಲಿ ನಾವು ಒಂದು ಅಪ್ಲಿಕೇಶನ್ನ ಸಲ್ಲಿಸ್ತಾ ಇದ್ದೀವಿ ಅಂದರೆ ಈ 1ನೇ ಆಪ್ಷನ್ನಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ. 2ನೇ ಆಪ್ಷನ್ ನೋಡೋಣ ಬನ್ನಿ, ಟೀಚರ್ ಆರ್ ಸ್ಪೋಸ್ ಆರ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ. ಡಿಸಬಿಲಿಟಿ ಆಗಿರ್ತಕ್ಕಂತಹ ವ್ಯಕ್ತಿಗಳು ಅಥವಾ ಶಿಕ್ಷಕರು, ಈ ಒಂದು ಆಪ್ಷನ್ನ 2ನೇ ಆಪ್ಷನ್ನ ಬಳಸ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮೂರನೇದಾಗಿ ವಿಡೋಯರ್ ಅಥವಾ ಡೈವರ್ಸ್ ಟೀಚರ್ ಆಗಿದ್ದರೆ ಈ ಒಂದು 3ನೇ ಆಪ್ಷನನ್ನು ಬಳಸ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. 4ನೇದಾಗಿ ಟೀಚರ್ ವಿತ್ ಸ್ಪೋಸ್ ಬೀಯಿಂಗ್ ವರ್ಕಿಂಗ್ ಸೋಲ್ಜರ್ ಆರ್ ರಿಟೈರ್ಡ್ ಆರ್ ಪರ್ಮನೆಂಟ್ಲಿ ಡಿಸೀಸ್ಡ್ ಆರ್ ಡಿಸೇಬಲ್ಡ್ ಆಫ್ ಇಂಡಿಯನ್ ಡಿಫೆನ್ಸ್ ಫೋರ್ಸ್ ಆರ್ ಪ್ಯಾರಾಮಿಲಿಟ್ರಿ. ಇಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ಅಥವಾ ಅವರ ಪತಿ ಅಥವಾ ಪತ್ನಿ ಏನಾದ್ರು ಕಾರ್ಯನಿರ್ವಹಿಸಿದರೆ ಅವರ 4ನೇ ಒಂದು ಆಪ್ಷನನ್ನು ಬಳಸ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇಲ್ಲಿ ನಾನು ಇವತ್ತು ವಿಡಿಯೋದಲ್ಲಿ ಇಬ್ಬರು ಕೂಡ ಒಂದು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿದ್ದರೆ ಅಪ್ಲಿಕೇಶನ್ನ ಯಾವ ರೀತಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಇಲ್ಲಿ 5ನೇ ಆಪ್ಷನ್ ಈಗ ನೋಡ್ತಾ ಇದ್ದೀರಾ, ಟೀಚರ್ ವಿತ್ ಸ್ಪೋಸ್ ವರ್ಕಿಂಗ್ ವಿತ್ ಸ್ಟೇಟ್ ಆರ್ ಸೆಂಟ್ರಲ್ ಆರ್ ಗೌರ್ಮೆಂಟ್ ಆರ್ ಇನ್ ಏಡೆಡ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂತಿದೆ. ಇಲ್ಲಿ ನಾವು ಎಸ್ ಅಂತ ಕೊಡಬೇಕಾಗತ್ತೆ. ನೀವು ಎಸ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ದೀರಾ, ಫೈಲ್ ಆಯ್ಕೆ ಮಾಡಿ ಅಂತ ಒಂದು ಆಪ್ಷನ್ ಬಂದಿದೆ.
ಈ ಫೈಲ್ ಆಯ್ಕೆ ಮಾಡಿ ಆಪ್ಷನಲ್ಲಿ ನೀವೇನು ಮಾಡಬೇಕಾಗತ್ತಂದರೆ, ನಿಮ್ಮ ಪತಿ ಅಥವಾ ಪತ್ನಿಯ ಸ್ಯಾಲ್ರಿ ಸರ್ಟಿಫಿಕೇಟ್ ಮತ್ತು ಸರ್ವಿಸ್ ಸರ್ಟಿಫಿಕೇಟನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅದನ್ನು PDF ರೂಪದಲ್ಲಿ ಇಲ್ಲಿ ನೀವೇನು ಮಾಡಬೇಕಾಗತ್ತೆ, ಅಪ್ಲೋಡನ್ನು ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದ ನಂತರ ಒಂದು ಡಿಕ್ಲರೇಷನ್ ಬರುತ್ತೆ. ಈ ಡಿಕ್ಲರೇಷನ್ನ ನೀವು ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಕೋರಿಕೆಯ ಅರ್ಜಿ ಏನಾಯಿತು, ಒಂದು ಇಂದೀಕರಣ ಆಯಿತು. ಈ ಅರ್ಜಿಯನ್ನು ಸಲ್ಲಿಸುವ ಮೊದಲನೇದಾಗಿ ಬಹಳಷ್ಟು ಯೋಚನೆಯನ್ನು ಮಾಡುತ್ತಾ ಸಮಾಧಾನಕರವಾಗಿ ಎಲ್ಲ ಒಂದು ಅಂಶಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ನೀವು ಈ ಒಂದು ಅಪ್ಲಿಕೇಶನ್ನ ಹಾಕ್ರಿ. ಇದೊಂದು ನನ್ನ ಒಂದು ಸಲಹೆ. ಏಕೆಂದರೆ ಒಂದು ಸರಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ ನಂತರ ಅದನ್ನು ತಿದ್ದುಪಡಿ ಮಾಡಬೇಕಂದ್ರೆ ಬಹಳಷ್ಟು ತೊಂದರೆಗಳಾಗ್ತವೆ. ಆ ತೊಂದರೆಗಳನ್ನು ನೀವು ಅನುಭವಿಸೋದು ಬೇಡ ಅಂತ ನಾನು ಭಾವಿಸ್ತಾ, ನಿಮಗೂ ಈ ಒಂದು ವರ್ಗಾವಣೆಯಲ್ಲಿ ವರ್ಗಾವಣೆ ಆಗಲಿ ಅಂತ ನನ್ನ ಒಂದು ಅಭಿನಂದನೆಗಳು ಕೂಡ ನಾನು ಭಾವಿಸ್ತಾ, ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಸಲ್ಲಿಸ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರ.